हाय फ्रेंड्स, वेलकम टू माय चैनल। एल्लरिगू चैत्र कन्नड व्लॉग्स गे स्वागत। इवत्तु एष्टु खुशी आगुत्तिदे अंद्रे कांट एक्सप्रेस 100 सब्सक्राइबर्स आगिदारे नन्न चैनल गे। सो तुंबा खुशी आगुत्तिदे निम्मेल्लर सपोर्ट इंद ई 100 प्लस सब्सक्राइबर्स आगिदारे इवाग। सो ई 100 500 1000 वर्गू आगलि इन्न जास्ति आगता इरलि, सब्सक्राइबर्स जास्ति आगलि अंत निम्म आशीर्वाद सदा नम्म चानल मेले इरलि, नम्म मेले इरलि अंत हेळ्ता तुंबा खुशी आगुत्तिदे। यारो नन्न सब्सक्राइबर्स इदारो अथवा सब्सक्राइब माड्दे माड्कोळ्ळदले कूड नन्न चानल नोड्ता इदारो ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದನ್ನು ಕೂಡ ತುಂಬ ಲೇಟ್. ಬಟ್ ನನಗೊಂದು ಇದೊಂದು ಡ್ರೀಮ್ ಇತ್ತು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ. ಬಟ್ ನಾನು ಸ್ಟಡೀಸ್ ಮಾಡ್ತಾ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ಆವಾಗ. ಸೊ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ ಆಗ. ಸೊ ಫೈನಲಿ ನನ್ನ ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ನನ್ನ ಡ್ರೀಮ್ನ ಏನು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದು ಇವಾಗ ನನಸಾಗಿದೆ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಕೂಡ ಇನ್ನು ನಮ್ಮ ಚಾನಲ್ನ ಇನ್ನೂ ಚೆನ್ನಾಗಿ ತೊಗೊಂಡು ಹೋಗ್ಬೋದು ಮೇಲಕ್ಕೆ ಅಂತ ಹೇಳ್ತಾ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಬೇಕ್ರಿ ಎಲ್ಲ ಈಗ ಸಿಗಲ್ಲ. 50 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಒಂದು ಚಿಕ್ಕ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ವಿ. ಆಗ ನನ್ನ ಜೊತೆ ನನ್ನ ಅಭಿ ಕೂಡ ಇದ್ದರು. ಬಟ್ ಇವಾಗ ಅವರು ಊರಲ್ಲಿದ್ದಾರೆ ಲಾಕ್ಡೌನಲ್ಲಿ. ಸೊ ಇವಾಗ ಅವರಿಲ್ಲ, ಬಟ್ ಇವಾಗ ನಮ್ಮ ಅಮ್ಮನ ಫ್ಯಾಮಿಲೀಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೋದು, ಗುಲಾ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿ ಹಾಲ್ ಅಂತ ಅಲ್ಲಿ ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ಬೆಲ್ ಐಕಾನ್ ನೀವು ಒತ್ತಿಲ್ಲ ಅಂತ ಅಂದರೆ ನಾನು ಯಾವುದೇ ವಿಡಿಯೋ ಮಾಡಾಕಿದ್ರು ನನ್ನ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಆ ಬೆಲ್ ಸಬ್ಸ್ಕ್ರೈಬ್ ಮಾಡಾದಮೇಲೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಅಥವಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್ ಮೂಲಕ. ಸೊ ನನ್ನ ವಿಡಿಯೋನ ನೀವು ಯಾವಾಗಲೂ ವಾಚ್ ಮಾಡ್ತಾ ಇರ್ಬೋದು. ಸೊ ಹೀಗೆ ಹೇಳ್ತಾ ಬನ್ನಿ, ಈಗ ಸ್ವೀಟ್ ಮಾಡೋಕೆ ಹೋಗೋಣ. ವೆಲ್ಕಮ್ ಫ್ರೆಂಡ್ಸ್, ಈಗ ಕಿಚನಲ್ಲಿದ್ದೀನಿ. ಈಗ ರಸಗುಲ್ಲ ಮಾಡೋದಕ್ಕೆಲ್ಲ ತಯಾರು ಮಾಡ್ಕೊಳ್ತಿದ್ದೀನಿ. ಈಗ ನಾನೊಂದು ಪಾತ್ರೆಗೆ 1 ಲೀಟರಷ್ಟು ಹಾಲು ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಾಯ್ಲ್ ಆದಮೇಲೆ ನಾನು ಒಂದು ಫುಲ್ ನಿಂಬೆಹಣ್ಣು ಇಟ್ಕೊಂಡಾದ್ಮೇಲೆ ಅದು ಹಾಲು ಒಡ್ಕೊಳ್ಳುತ್ತೆ. ಈಗ ಹಾಲು ಕಂಪ್ಲೀಟಾಗಿ ಒಡ್ಕೊಂಡಿದೆ, ನೋಡ್ಬೋದು ನೀವು. ಇವಾಗ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಬೇಕು. ನಾನು ಒಂದು ಜಾಲರಿ ತೊಗೊಂಡಿದ್ದೀನಿ, ಇಲ್ಲ ಬಟ್ಟೆಲಿ ಹಾಕ್ಕೊಂಡು ಕೂಡ ನೀವು ಶೋಧಿಸ್ಕೊಳ್ಬೋದು. ಎಲ್ಲ ಸೋಸ್ಕೊಂಡಾದಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಬಿಸಿದೆಲ್ಲ ಸ್ವಲ್ಪ ಇದು ಹೋಗಲಿ ಅಂತ ಅಂದ್ಬಿಟ್ಟು. ಈಗ ಇದಕ್ಕೆ ನೀಟಾಗಿ ಸೌಟಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆ ಕಟ್ತಾ ಇರೋ ಕಾರಣದಿಂದ ಸೌಟಲ್ಲೇ ಸ್ವಲ್ಪ ನೀರೆಲ್ಲ ಹೋಗಲಿ ಅಂದ್ಬಿಟ್ಟು ಸೌಟಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನೊಂದು 1/4 ಗಂಟೆವರೆಗೂ ಹಾಗೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಬಿಡ್ತೀನಿ. ಇಲ್ಲಿ ಊಟ ಕೂಡ ಮಾಡ್ಕೊಳ್ತೀನಿ ನಾನು. ಅಮ್ಮ ಮುದ್ದೆ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ದಾರೆ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಸ್ವೀಟ್ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು. ಈಗ ಮತ್ತೆ ನಂದು 1/2 ಆಗಿದ್ದಿದ್ದು ಸ್ವೀಟ್ ಕೆಲಸ ಮುಂದುವರಿಸ್ತಾ ಇದ್ದೀನಿ. ಸೊ ಇವಾಗ ರಸಗುಲ್ಲಾಗೆ ಸಕ್ಕರೆ ಪಾಕ ಮಾಡ್ಕೋಬೇಕು. ನಾನು ಇವಾಗ 1 ಫುಲ್ ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದು ಕುದೀಲಿ. ಈಗ ನಾವು ಪನ್ನೀರ್ ಏನು ಮಾಡ್ಕೊಂಡಿದ್ವಿ ಅದನ್ನು ಈಗ ಈ ಥರ ಪುಡಿನ ಚೆನ್ನಾಗಿ ಪುಡಿ ಮಿಕ್ಸ್ ಮಾಡಿಕೊಂಡು ಅಕಸ್ಮಾತ್ ಅದರಲ್ಲಿನ ನೀರಿದ್ದರೆ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ಳಿ.
ಇದಕ್ಕೆ ನಾವೇನು ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಏನ್ರಲ್ಲಿ ಅಂತ ಅಂದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಒಂಚೂರು ಚೂರ ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರಸಗುಲ್ಲ ಬಾಲ್ಸ್ ಮಾಡ್ಕೊಳ್ಬೋದು ನೀವು, ಅಷ್ಟು ನೈಸಾಗಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ತುಂಬ ಅಲ್ಲಿ ಉಂಡೆ ಕಟ್ಟೋಕ್ಕಾಗ್ತಿಲ್ಲ, ಪುಡಿ ಪುಡಿ ತುಂಬ ಆಗ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ನಿಮಗೆ ಮೈದಾ ಹಿಟ್ಟು ಯೂಸ್ ಮಾಡ್ಕೋಬೋದು. ಈಗ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಉಂಡೆ ಕಟ್ಕೊಂಡು ಇವಾಗ ತಟ್ಟೆಯಲ್ಲಿ ನೀವು ನೋಡ್ಬೋದು ನೀಟಾಗಿ ಬಾಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಾ ಇದನ್ನು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇವಾಗ ಒಂದೊಂದೇ ರಸಗುಲ್ಲ ಹಾಕ್ತಾ ಹೋಗ್ತೀನಿ. ಇದನ್ನು 20 to 25 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ನೊರೆ ಎಲ್ಲ ಬರ್ತಾ ಇರುತ್ತೆ, ನೊರೆ ಎಲ್ಲ ಹೋದ್ಮೇಲೆ ಇದನ್ನು ಆಫ್ ಮಾಡ್ಬೋದು. ನೀವು ಬಾಲ್ ಇಟ್ಕೊಂಡು ನೋಡ್ಬೋದು, ಅದು 20 to 25 ಮಿನಿಟ್ಸ್ ಆದಮೇಲೆ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಬಾಲ್ ಬೆಂದಿದೆಯೋ ಇಲ್ವೋ ರಸಗುಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ನೊರೆ ಎಲ್ಲ ಕಮ್ಮಿ ಆಗಿದೆ, ಸೊ ಇದು ಆಗಿದೆ ಅಂತ ಟೆಸ್ಟ್ ಮಾಡಿ ಕೂಡ ನೋಡ್ಬೋದು ಸಾಫ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಇದು ರೆಡಿ ಆಗಿದೆ ಈಗ. ಸೊ ಫ್ರೆಂಡ್ಸ್ ನೋಡ್ಬೋದು ರಸಗುಲ್ಲ ಯಮ್ಮಿಯಾಗಿ ಸಕ್ಕದಾಗಿ ಆಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಲಿಂಕಿಗೆ ನೀವು ಕೂಡ ಫೋಟೋ ತೆಗೆದು ಕಳಿಸ್ಬೋದು. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.